ಲಕ್ಷ್ಮೀ ನರಸಿಂಹನ ಉದಯ ರಾಗ. ಈಗ ಶ್ರೀಮತಿ ನಾಗರತ್ನ ಶಂಕರ್ ಭಟ್. ಗಾಢಾಂಧಕಾರದಲ್ಲಿ ಘೋರ ಪ್ರಾಣಯದಲ್ಲಿ ಆಲದೆಲೆಯಲಿ ಮಾಲಾಗಿರಲು ರೂಪದಿ ಜಗದಲ್ಲಿ ಲಯ ನೋಡಬೇಕೆಂದು ಮೂಡಿ ಕಾಂತ ನಾರಾಯಣ ಬೆಳಗಾಯಿತು ಏಳು ನಾರಸಿಂಹ ಕಳೆಯಲು ಶತ ಶತ ಕೋಟಿ ಸಂವತ್ಸರ ಕಮಲದಳದಿ ಅಜಭವಗೆ ಜವದಿ ತಪಮಿಡಿಯಲು ಒಡನೆ ಬ್ರಹ್ಮಾಂಡವ ಸೃಜಿಸಲು ಅರುಹಿದೆ ಗುರುವೇ ನಾರಾಯಣ ಬೆಳಗಾಯಿತು ಏಳು ನಾರಸಿಂಹ ಎಳೆಗಾಳಿ ಸುಳಿದಿದೆ ಕುಡಿ ಮಿಂಚುವುದೂರಿದೆ ಕಿರಣ ಮೆಲ್ಲನೆ ತಲೆ ತೋರುತ್ತಿದೆ ಕಮಲವರಳಿ ರವಿಯ ಬರವ ನೋಡುತ್ತಲಿದೆ ಪರಮ ಮಂಗಲ ಪರಂಜೋ ಅಕ್ಷರದೊಳಗೆ ಸಮಸ್ತವಾಯಿರಿಸಿಯ ಸೃಷ್ಟಿಯೊಳಗೆ ಅಕ್ಷರವಿರಿಸಿ ಅಕ್ಷರವೇ ಪ್ರಣಾಮ ಸ್ವರೂಪನಾಗಿರುವಂತ ಓಂಕಾರೇಶ್ವರ ಶ್ರೀ ಲಕ್ಷ್ಮೀನಾರಾಯಣ ಏಳಯ್ಯ ಹರಿಯೇ ಬೆಳಗಾದು ಏಕವನೇಕವಾಗಿರುವ ಪ್ರಪಂಚವ ಲೋಪವಿಲ್ಲದೆ ವ್ಯಾಪಿಸಿರಲು ಲೋಪವಿಲ್ಲದೆ ಜಗದ ಕೋಟಿಯ ನೆಲೆಸಿದ ಅನಂತ ಶಯನ ಶ್ರೀ ಆದಿ ನಾರಾಯಣ ಏಳಯ್ಯ ಲಕ್ಷ್ಮೀ ನಾರಸಿಂಹ ಏಳು ಸಾಸಿರ ನಾಮ ಏಳು ಸಾಸಿರ ವದನ ಏಳು ಸಾಸಿರ ನಾಗಶಯನ ಏಳು ಗುರುವಿನ ಪ್ರಾಣ ಏಳು ಜಗ ಕಲ್ಯಾಣ ಪಾವನ ಚರಣ ಪರಂಧಾಮ ಲಕ್ಷ್ಮೀ ರಮಣ ಏಳಯ್ಯ ಹರಿಯೇ ಬೆಳಗಾದು ಏಳು ಯೋಗಾಂಗನೆ ಏಳು ಯೋಗಾತ್ಮನೆ ಏಳು ಯೋಗಾನಂದಮಯನೆ ಏಳು ಲಕ್ಷ್ಮಿಯ ಕಾಂತ ಏಳು ಭಕ್ತರ ಪಾಲ ಯೋಗ ನಿದ್ದೆಯಿಂದ ಯೋಗ ನಾರಸಿಂಹ ಏಳಯ್ಯ ಲಕ್ಷ್ಮೀ ನಾರಸಿಂಹ.
ಬೆಳಗಾಯಿತು ಏಳು ನಾರಸಿಂಹ. ಧನ್ಯವಾದಗಳು. ಉದಯ ರಾಗದಲ್ಲಿ ಲಕ್ಷ್ಮೀ ನರಸಿಂಹ ದೇವರನ್ನ ಸ್ತುತಿಸಿದಂತಹ ಶ್ರೀಮತಿ ನಾಗರತ್ನ ಶಂಕರ್ ಭಟ್ ಇವರಿಗೆ ಧನ್ಯವಾದಗಳು.